ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ಎ ನೀಲು ಕುಕಿಂಗ್. ಇವತ್ತಿನ ನಮ್ಮ ವೀಡಿಯೋನಲ್ಲಿ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ ರೆಸಿಪೀಸ್ ನಿಪ್ಪಟ್ಟು ಹಾಗೆ ಚಕ್ಲಿನ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಆಲ್ರೆಡಿ ಈ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಆದರೆ ಎರಡು ವೀಡಿಯೋಸ್ನ ಒಂದೇ ವೀಡಿಯೋನಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಜಸ್ಟ್ ಒಂದು 10-15 ನಿಮಿಷದಲ್ಲಿ ಈ ರೆಸಿಪೀಸ್ನ ಮಾಡ್ಕೋಬೋದು. ತುಂಬಾ ಕ್ವಿಕ್ಕಾಗಿ ಹಾಗೆ ತುಂಬಾ ಸುಲಭವಾದ ವಿಧಾನದಲ್ಲಿ ಚಕ್ಲಿ ಹಾಗೆ ನಿಪ್ಪಟ್ಟನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಸಮದ್ ಬನ್ನಿ, ಹಾಗಾದರೆ ಲೇಟ್ ಮಾಡಿದಿರಾ. ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಕ್ಲಿ ಹಾಗೆ ನಿಪ್ಪಟ್ಟು ಪ್ರೊಸೆಸ್ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ನಿಪ್ಪಟ್ಟು ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಳೋದಕ್ಕೆ ಒಂದು 1/2 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ಪಲ್ಲಿ ತಿನ್ನಲ್ಲಿ ಎಲ್ಲ ಮೆಜರ್ಮೆಂಟ್ಸ್ನೂ ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ಹೀಗೆ ಕಡಲೆ ಬೀಜನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪ ಸಿಪ್ಪೆ ಬಿಡೋ ತನಕ ಇದನ್ನ ಹುರ್ಕೊಂಡಿದ್ದಾದಮೇಲೆ ಫುಲ್ ತಣ್ಣಗಾಗಿಬಿಡಿ. ಫುಲ್ ತಣ್ಣಗಾದಮೇಲೆ ಸಿಪ್ಪೆ ಎಲ್ಲನೂ ತೆಗೆದಾಕ್ಬಿಟ್ಟು ಒಂದು ಜಾರಿಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೇ 1/2 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ರುಚಿ ತುಂಬ ಚೆನ್ನಾಗಿರುತ್ತೆ, ಬೇಡ ಅಂದರೆ ನೀವು ಕೊಬ್ಬರಿನ ಸ್ಕಿಪ್ ಮಾಡ್ಬೋದು. ಹಾಗೆ 1 teaspoon ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಸ್ವಲ್ಪ ಕೋರ್ಸಾಗಿ ನಾವಿದನ್ನ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ತರಿತರಿಯಾಗಿದ್ದರೆ ನಮಗೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ಈ ರೀತಿ ಇದನ್ನ ರುಬ್ಕೊಂಡಿದ್ದಾದ್ಮೇಲೆ ಇದನ್ನ ಇದ್ಬಿಟ್ಟು ಒಂದು ಅಗಲುಕಿರೋ ಪಾತ್ರೆಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೇ 1/2 ಕಪ್ ತುಂಬ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಈ ಅಕ್ಕಿ ಹಿಟ್ಟು ಬಂದುಬಿಟ್ಟು ಮನೇಲಿ ಮಾಡಿರೋದು. ಆಮೇಲೆ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು, ಹಾಗೆ 1 teaspoon ತುಂಬ ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ತಗ್ಗಾಗಿ ನೀವು 1 ಮೆಣಸಿನಕಾಯಿ ಪುಡಿನ ಹಾಕ್ಕೋಬೋದು, ಅಥವಾ ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರಿಗೆ 1 ಮೆಣಸಿನಕಾಯಿ ಆದರೂ ಹಾಕ್ಕೋಬೋದು. ಮತ್ತು ಇದರಲ್ಲಿ 1/3 teaspoon ಆಗುವಷ್ಟು ಬಿಳಿ ಎಲ್ಲನ ಹಾಕ್ಕೊಳ್ಳಿ. ರುಚಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಹಾಕೋದ್ರಿಂದ. ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಎಲ್ಲನ ಹಾಕ್ಕೋಬೋದು. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು 1/4 ಕಪ್ ಆಗುವಷ್ಟು ರವೆನ ಹಾಕ್ಕೊಳ್ಳಿ. ನಾರ್ಮಲಾಗಿ ನಾವು ಉಪ್ಪಿಟ್ಟು ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ರವೆನ ಹಾಕ್ಕೊಳ್ಳಿ. ಹಾಗೆ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡಿದ್ದ ನಂತರ ಕೈಯಲ್ಲಿ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ 1/4 ಕಪ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ತುಂಬ ಬಿಸಿ ಇರುತ್ತೆ, ಫಸ್ಟ್ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ನಿಮ್ಮ ರೂಢಿ ಇದೆ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಕಲಸುವಾಗ ಈ ರೀತಿ ಕೈನಲ್ಲಿ ಸ್ವಲ್ಪ ಈ ರೀತಿ ಹಿಟ್ಟನ್ನ ರಬ್ ಮಾಡ್ತಾ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಈ ರೀತಿ ಹಿಟ್ಟನ್ನ ಕಲಸ್ಕೊಂಡಿದ್ದಾದ್ಮೇಲೆ ನೋಡಿ, ನಮಗೆ ಹಿಟ್ಟು ಸ್ವಲ್ಪ ಮಾಯಿಸ್ಟಾಗಿ ಬಂದಿದೆ. ಹೀಗೆ ಹಿಟ್ಟನ್ನ ಒಂದ್ಸಲಿ ಉಂಡೆ ಕಟ್ಬಿಟ್ಟು ನೋಡಿ, ಈ ರೀತಿ ನೋಡಿ ಚೆನ್ನಾಗಿ ಉಂಡೆ ಹದಕ್ಕೆ ಬರ್ತಾ ಇದೆ. ಈ ರೀತಿ ಬಂದರೆ ಕರೆಕ್ಟ್ ಆಗಿದೆ ಅಂತ. ಒಂದು ವೇಳೆ ನಿಮಗೆ ಈ ರೀತಿ ಆಗ್ತಾ ಇಲ್ಲ, ಪುಡಿ ಪುಡಿ ಹಾಕ್ತಾ ಇದೆ ಅಂತಂದರೆ, ಇನ್ನೂ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಈ ರೀತಿ ಚಿಮುರಿಸ್ಕೊಂಡು ನಾವು ಹಿಟ್ಟನ್ನ ಕಲಸ್ಕೋಬೇಕಾಗತ್ತೆ. ಒಂದೇ ಸಲ ನೀರನ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಸ್ಕೋಬೇಕು. ಕರೆಕ್ಟಾಗಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ 1¾ ಕಪ್ ಆಗುವಷ್ಟು ನೀರು ಹಿಡಿದಿದೆ. ಸೊ ನೋಡ್ಕೊಂಡು ನೀವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದ್ದಲ್ಲಿ ನಾವು ಹಿಟ್ಟನ್ನ ಕಲಸ್ಕೋಬೇಕಾಗತ್ತೆ. ತುಂಬ ಮೆತ್ತಗೆ ಇದನ್ನ ಕಲಸೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈ ಥರ ಹಿಟ್ಟನ್ನ ಫಸ್ಟ್ ಕಲಸ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿ ಬಾಲ್ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಂಡಿಟ್ಕೊಳ್ಳಿ. ಅದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟಿದ್ದು ಒಂದು ಪಕ್ಕ ಎತ್ತಿಟ್ಕೊಳ್ಳಿ. ಹೀಗೆ ನಮಗೆ ನಿಪ್ಪಟ್ಟು ಮಾಡ್ಕೊಳೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಹೀಗೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದ್ರ ಮೇಲೆ 1 teaspoon ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಆ ಪ್ಲಾಸ್ಟಿಕ್ ಕವರ್ಗೆ ಈ ರೀತಿ ಎಣ್ಣೆನ ಹಚ್ಚಿಟ್ಕೊಳ್ಳಿ. ಈ ಥರದ ಕವರ್ ಇಲ್ಲ ಅಂದರೆ ನೀವು ಬಟರ್ ಪೇಪರ್ ಆಗಲಿ ಅಥವಾ ವುಡನ್ ಮನೆ ಮೇಲೆ ಆಗಲಿ ನೀವು ಇದನ್ನ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಲಟನಿಕೆ ಕೂಡ ಎಣ್ಣೆಯನ್ನು ಹಚ್ಚಿಟ್ಕೊಳ್ಳಿ. ಹೀಗೆ ಈ ಉಂಡೆನ ತೊಗೊಂಡು ಈ ರೀತಿ ಫಸ್ಟ್ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ. ಈ ಥರ ಫಸ್ಟ್ ಒಂದು ಸ್ವಲ್ಪ ಕೈಯಲ್ಲಿ ರೀತಿ ಫ್ಲ್ಯಾಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ರೋಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ತುಂಬ ಫೋರ್ಸಾಗಿ ಪ್ರೆಸ್ ಮಾಡ್ತೀರಾ, ಸ್ಮೂತಾಗಿ ಇದನ್ನ ನಾವು ಇದನ್ನ ರೋಲ್ ಮಾಡ್ಕೋಬೇಕಾಗತ್ತೆ. ಈ ಥರ ಕವರ್ನ ತಿರುಗಿಸ್ಕೊಳ್ತಾ ಇದನ್ನ ರೋಲ್ ಮಾಡ್ಕೊಳ್ಳಿ. ಈ ಥರ ಫಸ್ಟ್ ಇದನ್ನ ಚಪಾತಿ ಥರ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಹೀಗೆ ನಾವು ಇದನ್ನ ನಿಪ್ಪಟ್ಟು ಶೇಪ್ಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಣ್ಣ ಇರಬಾರ್ದು, ಸ್ವಲ್ಪ ದಪ್ಪಕ್ಕೆ ಇರಲಿ. ಹಾಗಂತ ತುಂಬ ದಪ್ಪ ಇದ್ಬಿಟ್ರೆ ನಮಗೆ ಫ್ರೈ ಮಾಡುವಾಗ ತುಂಬ ಲೇಟ್ ಆಗುತ್ತೆ, ಹಾಗೆ ಚೆನ್ನಾಗಿ ಕೂಡ ಫ್ರೈ ಆಗಲ್ಲ. ಸೊ ಈ ರೀತಿ ಫಸ್ಟ್ ಇದನ್ನ ಚಪಾತಿ ಥರ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಹೀಗಿಂದ ನಾವು ನಿಪ್ಪಟ್ಟು ಶೇಪ್ಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಈ ಸೈಜಿಂದು ಯಾವುದಾದ್ರು ಒಂದು ಕ್ಯಾಪ್ ಇರುತ್ತಲ್ವಾ, ಸೊ ಅದನ್ನ ಅದ್ರ ಮೇಲೆ ರೀತಿ ಪ್ರೆಸ್ ಮಾಡಿಬಿಟ್ಟು ತೆಗೆದ್ರೆ ನಮಗೆ ಈಸಿಯಾಗಿ ನಿಪ್ಪಟ್ ಶೇಪ್ ಅನ್ನೋದು ಬಂದುಬಿಡತ್ತೆ. ಈ ನಿಪ್ಪಟ್ ಸೈಜ್ ಬಂದುಬಿಟ್ಟು ನಿಮ್ಗೆ ಯಾವ ಥರ ಇಷ್ಟ ಇರೋದೋ, ದೊಡ್ಡದು ಅಥವಾ ಚಿಕ್ಕದು, ಈ ಥರ ಮೀಡಿಯಮ್ದು ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ, ಸೊ ನೀವು ಆ ಥರ ಮಾಡ್ಕೋಬೋದು. ಈ ಥರ ನಿಪ್ಪಟ್ಟು ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಎತ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ಳಿ, ತೆಗೆಯುವಾಗ ನಮಗೆ ತುಂಬ ಈಸಿ ಆಗುತ್ತೆ. ಹಾಗೆ ನೋಡಿ, ಈಗ ಈ ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಕ್ಕೊಂಬಿಟ್ಟು ಮತ್ತೆ ಇದನ್ನ ಇನ್ನೊಂದ್ಸಲಿ ರೋಲ್ ಮಾಡ್ಕೊಳ್ಳಿ. ಸೇಮ್ ಇದೇ ಪ್ರೊಸೆಸ್ನಲ್ಲಿ ನಾವು ಎಲ್ಲ ಹಿಟ್ಟಲ್ಲಿ ಮಾಡ್ಕೋಬೇಕಾಗತ್ತೆ.
ತುಂಬ ಸಣ್ಣದಾಗಿದ್ದ ಲಟ್ಸ್ಕೊಂಡ್ರೆ ನಮಗೆ ಸೀದೋಗ್ಬಿಡುತ್ತೆ ತುಂಬ ಬೇಗನೆ. ಸೊ ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ. ಸೊ ನೋಡಿ ಇದೇ ರೀತಿ ನಾನು ಎಲ್ಲಾನು ಮಾಡಿಟ್ಕೊಂಡಿದ್ದೀನಿ, ಒಂದು ಬಟ್ಟೆ ಮೇಲೆ ಹಾಕಿಟ್ಟಿದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು 45-50 ನಿಪ್ಪಟ್ಟಾಗುತ್ತೆ. ಸೊ ನೋಡಿಕೊಂಡು ನೀವು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಸೊ ಈಗ ನಾನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಗ್ಯಾಸ್ನ ಮಾತ್ರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ನಿಪ್ಪಟ್ಟನ ಫ್ರೈ ಮಾಡ್ಕೋಬೇಕು. ಆ ಬಾಣಲಿಯಲ್ಲಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಫ್ರೈ ಆಗುತ್ತೋ ಅಷ್ಟನ್ನ ಹಾಕ್ಕೊಳ್ಳಿ. ಒಂದು 4 ಅಥವಾ 3 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಒಂದು 4 ನಿಪ್ಪಟ್ಟನ ಹಾಕಿದ್ದೀನಿ. ಹಾಕಿದ್ದಾದಮೇಲೆ ಒಂದು 2 ನಿಮಿಷ ಇದನ್ನ ಹಾಗೆ ಬಿಟ್ಟುಬಿಡಬೇಕು. ಒಂದು 2 ನಿಮಿಷ ಆದಮೇಲೆ ಈ ರೀತಿ ಮೇಲಕ್ಕೆ ಬರುತ್ತೆ, ಹಾಗಿದ್ದನ್ನ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಈವೇನಾಗಿ ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ನಮಗೆ. ಹಾಗೆ ಕಂಪಲ್ಸರಿಯಾಗಿ ಇವನ್ನ ಫ್ರೈ ಮಾಡುವಾಗ ಗ್ಯಾಸ್ನ ಮಾತ್ರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು. ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಕ್ರಿಸ್ಪಿಯಾಗಿದೆ. ಹೀಗಿದ್ನ ಎತ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಇದೇ ಪ್ರೊಸೆಸ್ನಲ್ಲಿ ನೆಕ್ಸ್ಟ್ ಎಲ್ಲ ಕೂಡ ಫ್ರೈ ಮಾಡ್ಕೊಳ್ಳೋದಷ್ಟೇ. ಸೊ ನೋಡಿದಿರಲ್ವಾ ಎಷ್ಟು ಸುಲಭವಾಗಿ ನಾವು ನಿಪ್ಪಟ್ಟನ್ನ ಮಾಡ್ಕೋಬೋದು ಅಂತ. ನಿಪ್ಪಟ್ ಮಾಡುವಾಗ ಎಣ್ಣೆಲಿ ಮುರ್ಕೊಳ್ಳೋದಾಗಲಿ ಈ ಥರ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರು ಕೂಡ ಪಕ್ಕ ಚೆನ್ನಾಗಿ ಮಾಡ್ತೀರಾ. ಸೊ ನಿಪ್ಪಟ್ಟು ಆದ ನಂತರ ಈಗ ಮತ್ತೆ ನಾವು ಗರಿಗರಿಯಾಗಿ ರುಚಿಯಾಗಿ ಚಕ್ಲಿನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ಚಕ್ಲಿ ಮಾಡ್ಕೊಳೋದಕ್ಕೆ ಸ್ವಲ್ಪ ಅಗಲಕ್ಕಿರೋ ಒಂದು ಬೌಲ್ ತೊಗೊಂಡದ್ರಲ್ಲಿ ಯಾವುದಾದ್ರೂ ಒಂದು ಬೊಟ್ಲಲ್ಲಿ ತಿನ್ನಲ್ಲಿ ಒಂದು 2 ಬೊಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ನಾರ್ಮಲಾಗಿ ನಾವು ಮನೆಯಲ್ಲಿ ಅಕ್ಕಿ ಹಿಟ್ಟನ್ನ ಮಾಡ್ಕೊಳ್ತೀವಲ್ಲ ಆ ಅಕ್ಕಿ ಹಿಟ್ಟನ್ನ 1-2 ಕಪ್ಪಷ್ಟು ಹಾಕ್ಕೊಂಡು ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕಿ. ಚಕ್ಲಿ ಇನ್ನೂ ಖಾರ ಬೇಕು ಅಂತಂದರೆ ಇನ್ನು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಆದರೂ ಹಾಕ್ಕೋಬೋದು. ಹಾಗೆಯೇ 1/2 ಟೀಸ್ಪೂನ್ ತುಂಬ ಬಿಳಿ ಎಲ್ಲನ ಹಾಕ್ಕೊಳ್ಳಿ, ಎಲ್ಲು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ 1/4 ಟೀಸ್ಪೂನ್ ಆಗುವಷ್ಟು ಬೆಣ್ಣೆನ ಸ್ವಲ್ಪ ಕರಗಿಸ್ಕೊಂಡು ಬೆಣ್ಣೆ ಹಾಕ್ಕೋಬೇಕಾಗತ್ತೆ. ಹೀಗೆ ಬೌಲ್ನ ಪಕ್ಕಿತ್ತಿಟ್ಕೊಂಡು ಮತ್ತೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡದ್ರಲ್ಲಿ 1/2 ಕಪ್ ಆಗುವಷ್ಟು ಕಡಲೆಪಪ್ಪನ್ನ ಹಾಕ್ಕೊಳ್ಳಿ. ಹೀಗೆ ಕಡಲೆಪಪ್ಪನ್ನ ಚೆನ್ನಾಗಿ ಫೈನಾಗಿ ಈ ರೀತಿ ಪೌಡರ್ ರೀತಿ ನಾವು ಇದನ್ನ ರುಬ್ಕೋಬೇಕಾಗತ್ತೆ. ಈ ಥರ ಕಡಲೆಪಪ್ಪನ್ನ ಚೆನ್ನಾಗಿ ನೈಸಾಗಿ ಪುಡಿ ಮಾಡಿಕೊಂಡು ಈಗ ಈ ಪುಡಿನ ಇಟ್ಬಿಟ್ಟು ಮತ್ತೆ ಇದೇ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈಯಲ್ಲಿ ಈ ರೀತಿ ಚೆನ್ನಾಗಿ ಇದನ್ನ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ನೋಡಿ, ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ, ಜಸ್ಟ್ ಕ್ವಿಕ್ಕಾಗಿ 1-10 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಈ ರೀತಿ ನೋಡಿ ಹಿಟ್ಟನ್ನ ಮೊದಲು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಇದಕ್ಕೆ ಈಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ ಕರೆಕ್ಟಾಗಿ 1/2 ಕಪ್ ಆಗುವಷ್ಟು ನೀರು ಹಿಡಿದಿದೆ. ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ದಿರಾ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಫೈನಲ್ ಆಗಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ತುಂಬ ಗಟ್ಟಿಯಾಗಿ ಬೇಡ, ಹಾಗೆ ತುಂಬ ಕೈಗೆ ಮೆತ್ಕೊಳೋ ಥರ ಬೇಡ. ಈ ರೀತಿ ಮೀಡಿಯಂ ಸಾಫ್ಟಾಗಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಈ ಥರ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಪಕ್ಕೆತ್ತಿಡಿ. ಈಗ ಮತ್ತೆ ಚಕ್ಲಿ ಮಾಡೋ ಮಿಷನ್ ತಗೊಂಡು ಅದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಳಿ. ಆ ಹಿಟ್ಟು ಅದಕ್ಕೆ ಮೆತ್ಕೊಂಡಿರೋ ಚೆನ್ನಾಗಿ ಈಸಿಯಾಗಿ ಪ್ರೆಸ್ ಮಾಡ್ಬೋದು. ಹೀಗಿದ್ರಲ್ಲಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ರೀತಿ 1-2 ನಿಮಿಷ ನಾದ್ಬಿಟ್ಟು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ಹಿಟ್ಟನ್ನ ಇದ್ರ ಒಳಗಡೆ ತುಂಬಿಸಿ ಹೀಗೆ ಅದ್ರ ಮೇಲೆ ಕ್ಯಾಪ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು ಪಕ್ಕೆ ತಿಟ್ಕೊಳ್ಳಿ. ಹೀಗೆ ಮತ್ತೆ ಚಕ್ಲಿ ಒತ್ಕೊಳೋದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ, ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದು. ಸೊ ಈಗ ನೋಡಿ ಮತ್ತೆ ಈಗ ಅದ್ರ ಮೇಲೆ ಚಕ್ಲಿನ ಈ ರೀತಿ ಒತ್ಕೋಬೇಕಾಗತ್ತೆ. ಎಷ್ಟು ಚಕ್ಲಿ ಬೇಕು ನೋಡಿಕೊಂಡು ಅಷ್ಟು ಚಕ್ಲಿನ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ರೀತಿ ಚಕ್ಲಿನ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಕಡೆ ಈ ಕಡೆ ಎಡ್ಜಸ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಬಿಟ್ಟೋಗೋ ಚಾನ್ಸ್ ಇರುತ್ತೆ. ಸೊ ನೋಡಿ ನಮಗೆ ಎಲ್ಲೂ ಸಹ ಕಟ್ ಆಗ್ದಿರಾ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಪ್ರೆಸ್ ಮಾಡೋದು ಕೂಡ ತುಂಬಾ ಈಸಿಯಾಗಿರುತ್ತೆ. ನೋಡಿ ನಾನಿಲ್ಲಿ 4 ಚಕ್ಲಿನ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗನ್ನ ಒಂದೊಂದಾಗಿ ಇಟ್ಕೊಂಡು ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಚಕ್ಲಿನ ಡೀ ಫ್ರೈ ಮಾಡ್ಕೊಳೋದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಆ ಎಣ್ಣೆಯಲ್ಲಿ ಈಸಿಯಾಗಿ ಎಷ್ಟು ಫ್ರೈ ಆಗುತ್ತೋ ಅಷ್ಟನ್ನ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಈ ರೀತಿ ಒಂದು 4-5 ಅಥವಾ 5-5 ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಈ ಥರ ಚಕ್ಲಿನ ಬಿಟ್ಟಿದ್ದಾದ್ಮೇಲೆ 1-2 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಈ ರೀತಿ ಸ್ವಲ್ಪ ಚೆನ್ನಾಗಿ ಮೇಲೆ ಬಂದಾದ ನಂತರ ಮತ್ತೆ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟು ಕಲರ್ ಚೇಂಜ್ ಆಗಿ ನಮಗೆ ಗರಿಗರಿಯಾಗತ್ತೆ. ಅಂಥ ಟೈಮ್ನಲ್ಲಿ ಈ ಚಕ್ಲಿನ ಎತ್ಕೋಬೇಕು. ಹಾಗೆ ಕಂಪಲ್ಸರಿಯಾಗಿ ಗ್ಯಾಸ್ನ ಮಾತ್ರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾತ್ರ ಈ ಚಕ್ಲಿನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ತುಂಬಾ ಗರಿಗರಿಯಾಗಿ ಸೌಂಡ್ ಕೂಡ ಬರ್ತಾ ಇದೆ. ಹೀಗೆ ಈ ಚಕ್ಲಿನ ಎತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇದೇ ರೀತಿ ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನನಗಿಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 20-22 ಚಕ್ಲಿ ಆಗುತ್ತೆ. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲ ಸಹ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ನಮಗೆ ಚಕ್ಲಿ ಅನ್ನೋದು ರೆಡಿ ಆಗಿಬಿಟ್ಟಿದೆ.
ಅಷ್ಟೇ, ನಮಗೆ ತುಂಬಾ ಕ್ವಿಕ್ ಆಗಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಕ್ಲಿ ಹಾಗೆ ನಿಪ್ಪಟ್ ರೆಡಿ ಆಗೋಯ್ತು. ಈ ಥರ ನೀವು ಕೂಡ ನಿಮ್ಮಲ್ಲಿ ತಪ್ಪದಿರ ಟ್ರೈ ಮಾಡಿ ನೋಡಿ. ಖಂಡಿತ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ನಿಮ್ಮನೇಲಿ ಮಾಡಿದ ನಂತರ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆ ನೀಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಾಣ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ. ಥ್ಯಾಂಕ್ ಯು.